ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ವೈಷ್ಣೋದೇವಿ ಪ್ರಯಾಣನ ಇಲ್ಲಿಂದ ಆರಂಭಿಸ್ತಾ ಇದ್ದೀವಿ. ಇದು ಜಮ್ಮುವಿನ 45 ಕಿಲೋಮೀಟರ್ ದೂರದಲ್ಲಿರುವಂತಹ ಕತ್ತರ. ವೈಷ್ಣೋದೇವಿಗೆ ಹೋಗುವ ಪ್ರತಿಯೊಬ್ಬ ಯಾತ್ರಿಕರು ಕೂಡ ತಮ್ಮ ಹೆಸರನ್ನ ನೋಂದಾಯಿಸಬೇಕಾಗುತ್ತೆ, ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇಲ್ಲಿಂದ ನಾವು ಮೊದಲು ರಿಜಿಸ್ಟರ್ ಮಾಡ ಕಡೆ ಹೋಗೋಣ. ಆ ರಿಜಿಸ್ಟರ್ ಆದ ನಂತರ ನಾವು ಹೋಗುವ ಒಂದು ಹಂತವನ್ನು ಕೂಡ ನಿಮಗೆ ವಿಡಿಯೋದ ಮುಖಾಂತರ ತೋರಿಸ್ತಾ ಹೋಗ್ತೇವೆ. ಕತ್ತರ ಸಿಟಿಯಿಂದ ನಾವು ವೈಷ್ಣೋದೇವಿಗೆ ಎರಡು ಮಾರ್ಗದಲ್ಲಿ ಹೋಗಬಹುದು. ಒಂದು ಕಾರಾಕೋಟ್, ಇನ್ನೊಂದು ಬಾಣಗಂಗಾ. ಬಾಣಗಂಗಾದಲ್ಲಿ ನಿಮಗೆ ಓಣಿ ಸಿಗುತ್ತೆ, ಡೋಲಿ ಸಿಗುತ್ತೆ, ಮತ್ತು ತುಂಬಾ ಕ್ರೌಡ್ ಇರುತ್ತೆ. ಆ ತುಂಬಾ ಕ್ರೌಡ್ ಇರೋ ಕಡೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋಂಥವ್ರು ಈ ತಾರಾಕೋಟ್ ಮೂಲಕ ಹೋಗೋ ಮಾರ್ಗನ ಆಯ್ಕೆ ಮಾಡ್ಕೊಬೇಕು. ಅದು ತಾರಾಕೋಟ್ ಮೂಲಕ ಹಾದೋಗುವಂಥ ಮಾರ್ಗವನ್ನು 13 ಮೇ 2018 ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದು ಕೂಡ ತುಂಬ ವಿಶಾಲ ಅಗಲವಾದಂಥ ರಸ್ತೆ ಆಗಿದ್ದು ಅದು ನಡ್ಕೊಂಡು ಹೋಗೋಕ್ಕೆ ತುಂಬ ಸೂಕ್ತ ಇದೆ. ಆದರೂ ಕೂಡ ನಾವು ಬಾಣಗಂಗೆ ಇರಬೇಕಂತ ಆಸೆಪಟ್ಟು ಬಾಣಗಂಗರ ಮೂಲಕ ಹೋಗ್ತಾ ಇದ್ದೀವಿ. ಧನ್ಯವಾದ. ಈಗ ನಾವು ಕತ್ರಾದಿಂದ ಬಾಣಗಂಗಾಗೆ ಬಂದಿದ್ದೀವಿ. ಕತ್ರಾದಿಂದ ಬಾಣಗಂಗಾಗೆ ಬರೋ ಮುಂಚೆ ಈ ತರ ಒಂದು ಪಾಸ್ ಮಾಡಿಸಬೇಕಾಗತ್ತೆ. ಈ ಪಾಸ್ ಉಚಿತವಾಗಿರುತ್ತೆ. ನಮ್ಮ ವಿಳಾಸ ಮತ್ತೆ ಹೆಸರನ್ನ ಹೇಳಿದ್ರೆ ಈ ತರ ಒಂದು ಉಚಿತವಾದ ಪಾಸ್ ಕೊಡ್ತಾರೆ. ಇದನ್ನ ನಾನೀಗ ರೀತಿಯಲ್ಲಿ ಚೆಕ್ ಇನ್ ಆಗೋದಕ್ಕೆ, ಚೆಕ್ ಇನ್ ಆದ ನಂತರ ವೈಷ್ಣೋದೇವಿ ದರ್ಶನಕ್ಕೆ ಹೋಗ್ಬೋದು. ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಿರ್ತಕ್ಕಂಥ ದಿಲ್ಲಿಯ ಒಂದು ಕಟ್ಟಡ ಕಾಣಿಸ್ತಿಲ್ಲ, ಅದು ಅಗಾಕೋಟ್. ಇಲ್ಲಿಂದ 7 ಕಿಲೋಮೀಟರ್ ದೂರ ಹೋದ್ರೆ ಸಿಗುತ್ತೆ. ನಾವು ತಾರಾಕೋಟಿಂದ ಬರಲಿ, ಬಾಣಗಂಗಾ ಇರಲಿ, ಆ ಅಗಾಕೋವರೆಗೆ ಹೋಗಿ ಸೇರ್ತೀವಿ. ಈಗ ಚೆಕ್ಕಿನ ಆಗ್ತಾ ಇದ್ದೀವಿ. ಚೆಕ್ಕಿನ ಆಗ್ಬೇಕಾದ್ರೆ ಮೊಬೈಲ್ ಬ್ಯಾಗ್ ಎಲ್ಲ ಕೊಡ್ಬೇಕಾಗತ್ತೆ. ಡೋಲಿನಲ್ಲಿ ಹೋಗೋರು ಈ ತರ ಹೋಗ್ತಾರೆ, ಕುದುರೆನಲ್ಲಿ ಹೋಗೋರು ಈ ತರ ಹೋಗ್ತಾರೆ. ಆದ್ರೆ ಬಹಳಷ್ಟು ಜನ ನಡ್ಕೊಂಡೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಹೋಗೋ ದಾರಿಯಲ್ಲಿ ಪೂರ್ತಿ ಕಣ್ಣಿಗೆ ಮುದ ನೀಡುವಂತಹ ಒಳ್ಳೊಳ್ಳೆ ಅಂಗಡಿಗಳಿದಾವೆ. ಶಾಪಿಂಗ್ ಮಾಡ್ಬೋದು, ಫೋಟೋ ತೆಗೆಸ್ಕೋಬಹುದು. ಎಲ್ಲೂ ಕೂಡ ನಿಮಗೆ ಬೇಸರ ಆಗೋದಿಲ್ಲ. ಇಲ್ಲಿ ಡ್ರೈ ಫ್ರೂಟ್ಸ್ ಅಂಗಡಿಗಳು, ಅಂತ ನಾವೀಗ ಈ ಊರುಗೋಲುಗಳನ್ನ ಪರ್ಚೇಸ್ ಮಾಡಿದೀವಿ. ಇಲ್ಲಿಂದ ನಮ್ಮ ಪ್ರಯಾಣ ಸಾಗ್ತಾ ಇದೆ ನಡ್ಕೊಂಡು ವೈಷ್ಣೋದೇವಿ ದರ್ಶನಕ್ಕೆ. ಹೀಗೆ ಹರಕೆ ಹೊತ್ಕೊಂಡಿರ್ತಾರೆ ಅವರು, ಪ್ರತಿ ಹೆಜ್ಜೆಗೂ ನಮಸ್ಕಾರ ಮಾಡಿ ಈ ಬೆಟ್ಟನ ಹತ್ತಿದ್ದಾರೆ. ದಾರಿ ಮಧ್ಯದಲ್ಲಿ ಹೀಗೆ ಶ್ರೀ ಗೀತಾ ಭವನ್ ಸಿಗತ್ತೆ. ಭಕ್ತಾದಿಗಳು ಇಲ್ಲಿ ಹೋಗಿ ನಮಸ್ಕಾರ ಮಾಡ್ತಾರೆ. ನಮ್ಮ ಗುರುಗಳು ನಡ್ಕೊಂಡು ಹೋಗೋದು ಬೇಡ, ಕೋಣಿನಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಪ್ಲಾನಲ್ಲಿ ಬದಲಾವಣೆ ಆಗಿದೆ. ಈಗ ನಾವು ಕೋಣಿ ಹತ್ತುತ್ತೇವೆ, ಕೋಣಿ ಅನುಭವವನ್ನು ನೋಡೋಣ ಅಂತ ಒಂದು ನಿರ್ಧಾರ ತಗೊಂಡೋಗಿದ್ದೀವಿ. ವಾಪಸ್ ಬರ್ತೇವೆ, ನಡ್ಕೊ ಬರ್ತೀವಿ. ಈಗ ಕೋಣಿ ಹತ್ತಿದೀವಿ, ಬನ್ನಿ ಕೋಣಿ ಹತ್ತಲೇ ಹೋಗೋಣ. ಸೈಡ್ 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 ಸೈಡ್
ಹೋಗ್ಬೋದು. ತುಂಬವಂತಹ ಈಗಷ್ಟೇ ಹೋಗಿ ಹೊರಬಂದಂತಹ ಅದಾಕುಮಾರಿ ಮಂದಿರ, ಈ ಜಾಗದಲ್ಲಿ ಮತ್ತೆ ವೈಷ್ಣವ ದೇವಿಯನ್ನ ಭೈರವನಾಥ ಅನ್ನೋ ಒಬ್ಬ ಕ್ರೂರಿ ಅವ್ರನ್ನ ಬಂಧಿಸಿಟ್ಟಿರ್ತಾನೆ. ಅದಕ್ಕೆ ಅವ್ರನ್ನ ಸುಂದರವಾದ ಕನ್ಯೆ ಅಷ್ಟೇ ಅವನಿಗೆ ಗೊತ್ತಿರುತ್ತೆ, ಆಕೆ ಮಾತೆ ಅಥವಾ ದುರ್ಗೆ ಅಂತ ಗೊತ್ತಿರೋದಿಲ್ಲ. ಆಕೆನ ಬಂಧಿಸಿಟ್ಟು ಆಕೆ ಎಲ್ಲೂ ತಪ್ಪಿಸ್ಕೊಳ್ದೆ ಇರಲಿ ಅಂತ ಅದ್ರ ಎದುರುಗಡೆ ಇರತಕ್ಕಂತ ಮತ್ತೊಂದು ಗುಹೆಯಲ್ಲಿ ಆತ ಆಕೆನ ಕಾಯ್ತಾ ಇರ್ತಾನೆ. ಆದ್ರೆ ಮಾತೆ ಅಲ್ಲಿಂದ ತಪ್ಪಿಸ್ಕೊಂಡು ನಂತರ ಹಂತ ಹಂತವಾಗಿ ಈಗಿರ್ತಕ್ಕಂತ ಮಂದಿರ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೂ ಕೂಡ ಇವನು ಹಿಂಬಾಲಿಸ್ತಾನೆ. ಕೊನೆಗೆ ಅಲ್ಲಿಂದ ಅಲ್ಲಿ ಅವತು ಕೂತಿದಂತ ಮಾತೆ ಕೊನೆಗೆ ಹೊರಬಂದು ತ್ರಿಶೂಲ ಸಮೇತವಾಗಿ ಆಕೆ ರುಂಡವನ್ನ ಬೇರ್ಪಡಿಸ್ತಾಳೆ. ಆಗ ಅವನು ಮಾತೆ ಬಳಿ ಗೋಗ್ರದ ಕೇಳ್ಕೊತಾನೆ, ತಾವು ದುರ್ಗೆ ಅಂತ ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ನನ್ನ ಮನಸ್ಸಿ ನನಗೆ ಮುಕ್ತಿ ಕೊಡಿ ಅಂತ. ಆಗ ಮಾತೆ ಅವನನ್ನ ಮನ್ನಿಸಿ ಆ ಪಕ್ಕದಲ್ಲೇ ಇರತಕ್ಕಂತ ಅವನ ಮಂದಿರವನ್ನು ಅವನು ನಿರ್ಮಿಸಿ, ಯಾರು ನನ್ನ ದರ್ಶನಕ್ಕೆ ಬರ್ತಾರೆ ಅವರು ನಿಮ್ಮ ದರ್ಶನವನ್ನು ಮಾಡಿದಾಗ ಮಾತ್ರ ಅವರ ಫಲಪ್ರದರಾಗ್ತಾರೆ ಅಂತ ಒಂದು ಆಶೀರ್ವಾದವನ್ನು ಕೊಡ್ತಾರೆ. ಹಾಗಾಗಿ ಇವತ್ತಿಗೂ ಕೂಡ ಯಾರು ಆ ಮಾತೆಯ ದರ್ಶನಕ್ಕೆ ಹೋಗ್ತಾರೆ ಅವರು ಅಲ್ಲೇ ಪಕ್ಕದಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಭೈರವನಾಥ ಮಂದಿರಕ್ಕೂ ಸಹ ಹೋಗಿ ಅಲ್ಲಿ ಪೂಜೆ ಕೊಡ್ತಾರೆ. ಅಲ್ಲಿಗೆ ಅವರ ಒಂದು ಯಾತ್ರೆ ಪೂರ್ಣಗೊಳ್ಳುತ್ತೆ, ಅವರ ಆಸೆಗಳು ಈಡೇರುತ್ತೆ ಅಂತ ನಂಬಿಕೆ. ನಾವೀಗ ನಿಂತಿರೋದು ವೈಷ್ಣೋದೇವಿ ದೇವಾಲಯದ ಒಂದು ವ್ಯೂ ಪಾಯಿಂಟ್ ನಲ್ಲಿ. ಈ ವ್ಯೂ ಪಾಯಿಂಟ್ ನಲ್ಲಿ ನೋಡಿದ್ರೆ ಕತ್ರಾ ಸಿಟಿ ಮತ್ತೆ ಅದ್ಭುತವಾದಂತಹ ಪರ್ವತ ಶ್ರೇಣಿಗಳನ್ನ ನಾವಿಲ್ಲಿ ಕಾಣಬಹುದು. ಇಲ್ಲಿ ಕೆಲವೊಂದು ಕಡೆಗಳಲ್ಲಿ ಭೂಕುಸಿತದಿಂದಾಗಿ ಕಲ್ಲುಗಳು ಬಿದ್ದು ಮೇಲ್ಛಾವಣಿ ಹಾಳಾಗಿರೋದನ್ನ ಗಮನಿಸಬಹುದು. ಮತ್ತೆ ಜಾಲರಿಗಳನ್ನು ಹಾಕಿದ್ದು ಆ ಜಾಲರಿಗಳ ಮೇಲೆ ಕೂಡ ಕಲ್ಲುಗಳು ಬಂದು ಬಿದ್ದಿರೋದನ್ನ ಗಮನಿಸಬಹುದು. ಈ ಭೂಕುಸಿತದ ಆತಂಕದಲ್ಲೇನೆ ಇಲ್ಲಿ ಯಾತ್ರಿಗಳು ತಮ್ಮ ಒಂದು ಯಾತ್ರೆಯನ್ನ ಮಾಡಬೇಕಾಗಿರುತ್ತೆ. ದಾರಿ ಮಧ್ಯ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲದೇನೆ ಹೋಟೆಲ್ಗಳಲ್ಲಿ ತುಂಬಾ ಕಡಿಮೆ ಚಾರ್ಜ್ಗೆ ಉತ್ತಮವಾದ ಗುಣಮಟ್ಟದ ಊಟ ಕೂಡ ಸಿಗತ್ತೆ. ಒಟ್ಟಾರೆಯಾಗಿ ಒಂದು ಉತ್ತಮವಾದ ಅನುಭವನ ನಮಗೆ ಇದು ನೀಡ್ತಾ ಇದೆ ವೈಷ್ಣೋದೇವಿ ಯಾತ್ರೆ. ಇಲ್ಲಿ ಗುಡ್ಡವನ್ನ ಕತ್ತರಿಸಿ ಅದರ ಮಧ್ಯೆ ರಸ್ತೆನ ಮಾಡ್ಕೊಂಡು ಹೋಗಿದ್ದಾರೆ. ತುಂಬಾ ಚೆನ್ನಾಗಿರೋ ಒಂದು ಅನುಭವ ಸಿಗತ್ತೆ ಇಲ್ಲಿ. ಗುಡ್ಡನ ಕತ್ತರಿಸಿ ಗುಡ್ಡ ಮಧ್ಯದಲ್ಲಿ ರಸ್ತೆನ ಮಾಡಿದ್ದಾರೆ. ಬರೋದಕ್ಕೆ ಇರ್ತಕ್ಕಂತ ಇನ್ನೊಂದು ದಾರಿ, ಈ ದಾರಿಯಲ್ಲಿ ಬಂದ್ರೆ ಪೋಣಿಯ ಅವೈಲಬಿಲಿಟಿ ಇರೋದಿಲ್ಲ. ಆದ್ರೆ ಅಷ್ಟು ಇಳಿಜಾರಲ್ದೆ ನಡೆಯೋದಕ್ಕೆ ಅನುಕೂಲ ಆಗಿರ್ತಕ್ಕಂಥ ದಾರಿ. ಈ ದಾರಿನಲ್ಲೂ ಕೂಡ ಬಂದು
ಮಾತೆಯ ಮಂದಿರದ ಈ ಒಂದು ದಾರಿನ ಸೇರಬಹುದು. ಇಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಟರಿ ಕಾರ್ಗಳನ್ನ ಗಮನಿಸಿದೆ, ಇವೆಲ್ಲ ಕರ್ನಾಟಕ ರಿಜಿಸ್ಟ್ರೇಷನ್ ಕಾರ್ಗಳು. ಇಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಟರಿ ಕಾರ್ಗಳು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಕಾರ್ಗಳಾಗಿವೆ. KA51 ರಿಜಿಸ್ಟ್ರೇಷನ್ ಕಾರ್ಗಳಿವು. ಇದು ಆದ್ ಕುಮಾರಿ. ಈ ಆದ್ ಕುಮಾರಿನಲ್ಲಿ ಟಿಕೆಟ್ಗಳನ್ನ ತಗೋಬಹುದು ಬ್ಯಾಟರಿ ಕಾರ್ಗಳಿಗೆ. ಇಲ್ಲಿ ನಿಂತಿರುವ ಬ್ಯಾಟರಿ ಕಾರ್ಗಳು ಈ ಬ್ಯಾಟರಿ ಕಾರ್ಗಳಲ್ಲಿ ದೇವಿ ಮಂದಿರಕ್ಕೆ ಹೋಗ್ಬೋದು, ನಡ್ಕೊಂಡು ಹೋಗೋರು ತಮ್ಮ ಪ್ರಯಾಣನ ಮುಂದುವರಿಸಬಹುದು. ಒಬ್ಬರಿಗೆ 354 ರೂಪಾಯಿ ಆಗುತ್ತೆ ಈ ಆದ್ ಕುಮಾರಿಯಿಂದ ದೇವಿ ಮಂದಿರಕ್ಕೆ. ಯಾರ ಕೈಲಿ ಆಗಲ್ಲ ಅವರು ಕುದುರೆನಲ್ಲಿ ಆದ್ ಕುಮಾರಿ ತನಕ ಬರ್ತಾರೆ. ಅಲ್ಲಿಂದ ಮುಂದಕ್ಕೆ ಇದು ಪ್ಲೇನ್ ರಸ್ತೆ. ಈ ಪ್ಲೇನ್ ರಸ್ತೆನಲ್ಲಿ ಬ್ಯಾಟರಿ ಕಾರ್ನಲ್ಲಿ ತಮ್ಮ ಪ್ರಯಾಣನ ಮುಂದುವರಿಸ್ತಾರೆ. ಹಾ, ಜೈ ಮಾತಾ ದೇ. ಇಲ್ಲ ಬೆಲ್ಟು, ಮೊಬೈಲು, ಲಗೇಜು ಎಲ್ಲಾನು ಇಲ್ಲಿರ್ತಕ್ಕಂಥ ಈ ಲಾಕರ್ನಲ್ಲಿ ಇಟ್ಟು ಯಾವುದೇ ಲೆದರ್ ಸಾಮಾನುಗಳನ್ನ ದೇವಿ ಮಂದಿರಕ್ಕೆ ತಗೊಳ್ಳೋ ಹಾಗಿಲ್ಲ. ಹಾಗಾಗಿ ನಾವು ಇಲ್ಲಿ ನಮ್ಮ ಮೊಬೈಲ್ ಎಲ್ಲಾನು ಡೆಪಾಸಿಟ್ ಮಾಡ್ತಾ ಇದೀವಿ. ನಂತರ ದರ್ಶನ ಆದ್ಮೇಲೆ ನಾವು ಮತ್ತೆ ಈ ಪ್ರಸಾದ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಇವಾಗ ನಾವೆಲ್ಲಾನು ಡೆಪಾಸಿಟ್ ಮಾಡಕ್ ಹೋಗ್ತಾ ಇದೀವಿ ಈ ಲಾಕರ್ ರೂಮ್ನಲ್ಲಿ. ವೈಷ್ಣೋದೇವಿ ದರ್ಶನಕ್ಕೆ ನಮ್ಮ ಈ ಯಾತ್ರೆನ ಮುಗಿಸಿ ಹಿಂದಿರುಗ್ತಾ ಇದ್ದೀವಿ. ಕತ್ರಾಗೆ ನಮ್ಮ ಕತ್ರದಲ್ಲಿರ್ತಕ್ಕಂಥ ರೂಮ್ಗೆ ವಾಪಸ್ ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಮಳೆ ತುಂಬಾ ಜೋರಾಗಿ ತುಂಬಾ ಅದ್ಭುತವಾದಂತಹ ಅನುಭವ ಕೊಟ್ಟು ಏನಂತೀರ? ಹೌದು, ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿತ್ತು. ಗುಹೆಯೊಳಗೆ ವೈಷ್ಣೋದೇವಿ ತಾಯಿಯನ್ನ ನೋಡ್ಬೇಕಾದಂತ, ಆದ್ರೆ ಒಳ್ಳೆ ವಾಕ್ ಮಾಡಿ ಇಲ್ಲಿ ಬರಬೇಕು ಅಂತ ತುಂಬಾ ಚೆನ್ನಾಗಿದೆ. ಈಗ ನೀವು ಶಬ್ದ ಕೇಳ್ತಾ ಇದ್ದೀರಾ, ಕಲ್ಲುಗಳು ಮೇಲೆ ಬೀಳ್ತಾ ಇರೋಂತ ಶೂಟಿಂಗ್ ಸ್ಟೋನ್ಸ್ ಅಂತ ಕರೀತಾರೆ, ತುಂಬಾ ಜೋರಾಗಿ ಬುಲೆಟ್ ಬಿದ್ದ ಆಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ತುಂಬಾ ವೇಗವಾಗಿ ಹೋಗಿ ದಾಟಿನ ಇನ್ಸ್ಟ್ರಕ್ಷನ್ಸ್ ನ ಹಾಕಿದ್ದಾರೆ. ಎಲ್ಲಿ ಅಪಾಯ ಕಡಿಮೆ ಇದೆಯೋ ಅಲ್ಲಿ ಮಾತ್ರ ಕುರ್ಚಿಗಳನ್ನ ಹಾಕಿದ್ದಾರೆ, ಯಾತ್ರಿಗಳು ಕೂತ್ಕೊಳ್ಳಿ ಅಂತ. ಶೂಟಿಂಗ್ ಸ್ಟೋನ್ಸ್ ಎಲ್ಲಿದ್ದಾವೆ ಅಲ್ಲಿ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಘಟ್ ಘಟ್ ಅಂತ ಮೇಲಿಂದ ಶಬ್ದ ಆಗ್ತದೆ. ಆ ಕಲ್ಲುಗಳು ಬಿದ್ರೆ ಬುಲೆಟ್ ತರ ಬೀಳತ್ತೆ. ಅದಕ್ಕೇನೆ ಈ ಸ್ಥಳಗಳಲ್ಲಿ ಬೇಗ ಮುಂದೆ ಹೋಗಿ ಅನ್ನೋದು ಸೂಚನೆ ಬರ್ಬೇಕಿದ್ರೆ ನಾವು ಮುಂದೆ ಹೋಗ್ತಾ ಇದೀವಿ.